ನಾವು ಎಷ್ಟೇ ರಸ್ತೆಗಳನ್ನು ವಿಸ್ತಾರ ಮಾಡಿ ಸರ್ಕಲ್ಗಳನ್ನು ಕೂಡ ಅಗಲೀಕರಣ ಮಾಡಿದ್ರು ಕೂಡ ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ನಾವು ಟ್ರಾಫಿಕ್ ACP ಅವರು, ಟ್ರಾಫಿಕ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ BBMP ಅಧಿಕಾರಿಗಳು ಮತ್ತು ಮೇಲ್ಸೇತುವೆ ನಿರ್ಮಾಣ ಮಾಡ್ತಾಯಿರ್ತಕ್ಕಂಥ ಗುತ್ತಿಗೆದಾರರೆಲ್ಲ ಕೂಡ ಯಲಹಂಕದ ಕೆಲವು ಭಾಗಗಳಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಅಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕು ಅಂತೇಳಿ ಕೆಲವು ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೂಡ ಪಡೆದು ಅದನ್ನು ಒಂದು ವಾರದೊಳಗಡೆಗೆ ಕಾರ್ಯಗತವನ್ನು ಮಾಡಬೇಕು. ಕೆಲವು ರಸ್ತೆಗಳನ್ನು ಏಕಮುಖ ರಸ್ತೆ ಮಾಡಬೇಕು, ಕೆಲವು ರಸ್ತೆಗಳನ್ನು ಕ್ಲೋಸ್ ಮಾಡಿ ಅಂದರೆ ಯೂಟರ್ನ್ಗಳು ಎಲ್ಲಂದರಲ್ಲಿ ತಿರುಗ್ತಾ ಇರ್ತಾರೆ ಅವೆಲ್ಲವನ್ನು ಕೂಡ ಮುಚ್ಚಿ ಸ್ವಲ್ಪ ಮುಂದಗಡೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರಬೇಕು. ಈ ಥರ ಕೆಲವು ಟ್ರಾಫಿಕ್ನ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿ ಬೆಳಗ್ಗೆಯಿಂದ ಕೂಡ ಎಲ್ಲ ಸ್ಥಳಗಳನ್ನು ವೀಕ್ಷಣೆಯನ್ನು ಮಾಡಿದ್ದೀವಿ. ಸೊ ಅಧಿಕಾರಿಗಳು ಕೂಡ ಅದಕ್ಕೆಲ್ಲ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಬಹುಶಃ ಇನ್ನೊಂದು ವಾರದೊಳಗಡೆಗೆ ಯಲಹಂಕದ ಕೆಲವು ಜಂಕ್ಷನ್ಗಳಲ್ಲಿ ಈ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಕ್ರಮ ತಗೊಳ್ಳೋ ಅಂಥ ಕೆಲಸ ಆಗ್ತದೆ.